ಅಂಡ್ ಈ ವಿಷಯಕ್ಕೆ ಹೇಳ್ಬೇಕು, ನೀವು ಬಾಡಿ ಬಿಲ್ಡಿಂಗ್ ಅಲ್ಲಿ ಫೇಮಸ್, ಬಾಡಿ ಹಂಗೆ ಫಿಟ್ನೆಸ್ ಇಟ್ಕೊಂಡು. ಎಷ್ಟು ಸರ್ ಏಜು ನಿಮಗೆ? 49 ಸರ್. 49 ನೋಡಿ, ಈ ಏಜ್ ಅಲ್ಲಿ ಬಾಡಿ ಫಿಟ್ನೆಸ್ ನಮ್ದೇ ಇಲ್ಲ ಸರ್, ನಮ್ದು ವಯಸ್ಸಲ್ಲಿ. ಓಕೆನಾ? ಆ ಬಾಡಿ ಬಿಲ್ಡಿಂಗ್ ವಿಚಾರಕ್ಕೆ ಬಂದ್ರೆ ನಿಮ್ದು ಒಂದಷ್ಟು ಸ್ಟೇಟಸ್ಗಳು ಅಲ್ಲೇ ಇಲ್ಲಿ ನಾವು ನೋಡಿರೋಂಥದ್ದು, ಧ್ರುವ ಸರ್ ಜೊತೆ ವರ್ಕೌಟ್ ಮಾಡಿರೋದು ನಾವು ಒಂದಷ್ಟು ನೋಡಿದೆ. ಧ್ರುವ ಸರ್ ಜೊತೆ ಏನಾದರೂ ನಟಿಸ್ತಿದ್ದೀರಾ ಯಾವ್ದಾರು ಸಿನಿಮಾದಲ್ಲಿ? ಇಲ್ಲ ಸರ್, ಬಟ್ ಅವಕಾಶ ಸಿಕ್ಕಲಿ ಅಂತ ಅನ್ಕೊಳ್ತೀನಿ. ನಂಗೆ ಚಿರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು. ಓಕೆ. ಸೊ ಅದರಿಂದ ನಮ್ಮ ಧ್ರುವ ಅವರು, ಅರ್ಜುನ್ ಸರ್ಜಾ ಸರ್ ತುಂಬ 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 ಬೇಕಾದವರು. ಸೊ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಅವ್ರದ್ದು ಕೂಡ ಮಾರ್ಟಿಂಗ್ ಬರ್ತಾ ಇದೆ ನಮಗೆ. ಏನೋ ಒಂದ್ಸಲಿ ಸುಳು ಅನ್ಸಿದವ್ರು, ಯಾಕಂದ್ರೆ ನೇಬರ್ ಜೊತೆಗೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ಒಂದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತೀವಲ್ಲ ಸರ್, ಸೊ ರ್ಯಾಪೋ ಚೆನ್ನಾಗಿದೆ, ವಿ ಜೆಲ್ ವೆಲ್. ಸೊ ಸ್ವಲ್ಪ ಎಸ್. ಮಗನ್ ಕೂಡ ಏನಾದರೂ ಇಂಡಸ್ಟ್ರಿಗೆ ತರೋ ಆಸೆ ಇದೆಯಾ ಸರ್? ಇವಾಗ ನಾವು ತರೋದು ಅನ್ನೋದೆಲ್ಲ ಇಲ್ಲ ಸರ್, ಇವಾಗ ಜನ್ರೇಷನ್ನೇ ಬೇರೆ. ಓಕೆ. ಸೊ ಇಂಟ್ರೆಸ್ಟ್ ಇದೆ ಅವ್ರಿಗೆ? ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಅವನು ಈ ವಾಂಟ್ಸ್ ಟು ಬಿಕಮ್ ಅ ಡೈರೆಕ್ಟರ್ ಸರ್. ಅವ್ರದ್ದು ಪ್ರಶಾಂತ್ ಸರ್ ಹತ್ರ ಎಲ್ಲ ಕೇಳಿಕೊಂಡು ಅವರು ಹೇಳ್ಕೊಟ್ಟಂಗೆ, ಅವರು ಏನೇನು ಗೈಡೆನ್ಸ್ ಕೊಟ್ಟಿದ್ದಾರೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದೆರಡು ಮೂರು ಶಾರ್ಟ್ ಫಿಲ್ಮು ಮಾಡಿದ್ದಾನೆ, ಒಂದಕ್ಕೆ ಅವಾರ್ಡು ಬಂದಿದೆ. ಓ ಸೂಪರ್. ಸೊ ಈಸ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ಅನ್ಕೊಳ್ತೀನಿ. ಬುಧವಂತ. ನಿಮಗೆ ಮಗ ಈ ಥರನೇ ಆಗಬೇಕು ಅಂತ ಏನಿಲ್ಲ, ಆಸೆ ಇಲ್ಲ? ಇಲ್ಲ ಸರ್, ಅವ್ರ ಇಷ್ಟ. ಒಟ್ಟಿನಲ್ಲಿ ಹಂಬಲ್ ಆಗಿ ಇದಾಗ ಇದ್ರೆ ನನಗೆ ಐ ಆಮ್ ವೆರಿ ಹ್ಯಾಪಿ. ಓಕೆ.